ವಿಶ್ವದ ಶ್ರೀಮಂತ ಉದ್ಯಮಿ ಹಾಗೂ ಟೆಸ್ಲಾ ಕಂಪನಿಯ ಮುಖ್ಯಸ್ಥ ಎಲಾನ್ ಮಾಸ್ಕ್ ಅವರು ಇವಿಎಂ ತಿರುಚಲು ಸಾಧ್ಯವೆಂದು ಹೇಳಿರುವ ಹೇಳಿಕೆ ಕುರಿತು ಭಾರತದಲ್ಲಿ ಪರವಿರುವುದಕ್ಕೆ ಕಾರಣವಾಗಿದೆ ಮಾಸ್ಕ್ ಅವರು ಅಭಿಪ್ರಾಯಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಧ್ವನಿಯಾಗಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಡಿಕೆ ಶಿವಕುಮಾರ್ ಅವರು ಮುಸುಕಾಗಿದ್ದ ಅನುಮಾನ ಈಗ ತೀಕ್ಷ್ಣವಾಗ್ತಾ ಇದೆ ತಂತ್ರಜ್ಞಾನಗಳ ನಿಪುಣ ಅಂತ ಇಡೀ ಪ್ರಪಂಚವೇ ಒಪ್ಪಿಕೊಂಡಿರುವಂತಹ ಎಲಾನ್ ಮಾಸ್ಕ್ ಅವರೇ ಇವಿಎಂಗಳ ಮೇಲೆ ವ್ಯಕ್ತಪಡಿಸಿರುವಂತಹ ಅನುಮಾನಗಳು ಭಾರತದಲ್ಲಿ ನಡೆದ ಮತದಾನ ಪ್ರಕ್ರಿಯೆಗೆ ಆತಂಕವನ್ನ ಮೂಡಿಸಿದೆ ಅಂತ ತಿಳಿಸಿದ್ದಾರೆ ಚುನಾವಣೆಯ ನಂತರ ದೇಶದ ಹಲವೆಡೆ ನಡೆಯುತ್ತಿರುವಂತಹ ಘಟನೆಗಳಿಗೆ ಮಾಸ್ಕ್ ಅವರು ಹೇಳಿರುವ ಹೇಳಿಕೆ ಆಗ್ತಾ ಇದೆ ಚುನಾವಣಾ ವ್ಯವಸ್ಥೆಗೆ ಪಾರದರ್ಶಕವಾಗಿದ್ದರೆ ಜನಾದೇಶ ಯಾವ ಕಡೆ ಇದೆ ಎಂದು ತಿಳಿಯುವುದು ಹೇಗೆ ಅಂತ ಕೇಳಿದ್ದಾರೆ ಇವಿಎಂಗಳ ಸತ್ಯಾಸತ್ಯತೆ ಬಗ್ಗೆ ಈಗ ಪ್ರಪಂಚಕ್ಕೆ ಅರ್ಥ ಆಗ್ತಾ ಇದೆ ಭಾರತಕ್ಕೂ ಈ ಕಾಲ ಸನ್ನಿಹಿತವಾಗಿರುವುದು ಎಂತ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಪೋರ್ಟೋರಿಕೋದಲ್ಲಿ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ನೂರಾರು ಇವಿಎಂ ಮೆಷಿನ್ ಗಳನ್ನ ಅಕ್ರಮ ಬೆಳಕಿಗೆ ಬಂದಿದೆ ಆದರೆ ಅದೃಷ್ಟವಶಾತ್ ಪೇಪರ್ ಟ್ರೈಯಲ್ ಇದ್ದ ಕಾರಣ ಅವುಗಳ ಮತ ಎಣಿಕೆ ಅಕ್ರಮ ಸರಿಪಡಿಸಲಾಗಿದೆ ಇವಿಎಂ ಗಳನ್ನ ಹ್ಯಾಕ್ ಮಾಡುವ ಅವಕಾಶ ಮತ್ತು ಅವುಗಳ ಮಾಹಿತಿಯನ್ನ ತಿರುಚುವ ಸಂಭವನೀಯ ಅವಕಾಶ ಇದ್ದೇ ಇದೆ ಹೀಗಾಗಿ ಹಿಂದಿನಂತೆ ಪೇಪರ್ ಬ್ಯಾಲೆಟ್ ವ್ಯವಸ್ಥೆಗೆ ಮೊರೆ ಹೋಗುವುದು ಸೂಕ್ತ ಅಂತ ಹೇಳಿ ಎಲಾನ್ ಅವರು ಹೇಳಿದ್ರು ಮಾಸ್ಕ್ ಅವರ ಹೇಳಿಕೆ ಕೇಂದ್ರದ ಮಾಜಿ ಸಚಿವ ರಾಜೀವ್ ಚಂದ್ರಶೇಖರ್ ಅವರು ತಿರುಗೇಟನ್ನ ನೀಡಿದ್ದಾರೆ ಇಂದಿನ ಡಿಜಿಟಲ್ ಯುಗದಲ್ಲಿ ಸುರಕ್ಷಿತವಾದ ಡಿಜಿಟಲ್ ಹಾರ್ಡ್ವೇರ್ ಅನ್ನ ಯಾರಿಂದಲೂ ಕೂಡ ಅಭಿವೃದ್ಧಿ ಮಾಡೋಕೆ ಸಾಧ್ಯವೇ ಇಲ್ಲ ಅಂತ ಸಾಮಾನ್ಯವಾಗಿ ಹೇಳುವುದನ್ನ ಎಲಾನ್ ಮಾಸ್ಕ್ ಹೇಳಿದ್ದಾರೆ ಆದರೆ ಅದು ತಪ್ಪು ಅಮೆರಿಕ ಯುರೋಪ್ ನಲ್ಲಿ ಈ ರೀತಿ ಆಗಬಹುದೇನೋ ಆದ್ರೆ ನಮ್ಮಲ್ಲಿ ಇದು ಸಾಧ್ಯವೇ ಇಲ್ಲ ಆ ದೇಶದಲ್ಲಿ ಇಂಟರ್ನೆಟ್ ಸಂಪರ್ಕ ಇವಿಎಂ ಅಭಿವೃದ್ಧಿ ಪಡಿಸುವುದಕ್ಕಾಗಿ ರೂಢಿಯಲ್ಲಿರುವ ಕಂಪ್ಯೂಟರ್ ವೇದಿಕೆಗಳನ್ನ ಬಳಸಲಾಗುತ್ತದೆ ಅಂತ ತಿರುಗೇಟನ್ನ ನೀಡಿದ್ದಾರೆ ಇನ್ನು ಎಲಾನ್ ಮಾಸ್ಕ್ ಅವರ ಅಭಿಪ್ರಾಯದ ಪರ ಕಾಂಗ್ರೆಸ್ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಹಾಗೂ ಸಮಾಜವಾದಿ ಪಕ್ಷದ ನಾಯಕ ಅಭಿಲೇಶ್ ಅವರು